ತಂದೆಯಂತೆ ಕಾಯೋ ಶಕ್ತಿ ನಮ್ಮ ಗುರು ಅಮ್ಮ. ಓಂ ಶಕ್ತಿ ಆತ್ಮಪರಾಶಕ್ತಿ, ಓಂ ಶಕ್ತಿ ಮರುಂದರ್ಶಿ, ಓಂ ಶಕ್ತಿ ಓಂ ವಿನಾಯಕ, ಓಂ ಶಕ್ತಿ ಓಂ ಕಾಮಾಕ್ಷಿಯೇ, ಓಂ ಶಕ್ತಿ ಓಂ ಬಂಗಾರು ಕಾಮಾಕ್ಷಿಯೇ. ಶ್ರೀ ಆದಿಪರಾಶಕ್ತಿ ಮೂಲಕವಾದ ಆದಿಪರಾಶಕ್ತಿ ರೂಪದಲ್ಲಿರುವ ಶ್ರೀ ಬಂಗಾರು ಅಡಿಗಳವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಓಂ ಶಕ್ತಿ ಪರಾಶಕ್ತಿ ಬಂಗಾರು ಅಡಿಗರಮ್ಮನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮೆಲ್ಲರನ್ನು ಪೋಷಿಸಿ ಕಾಪಾಡುತ್ತಿರುವ ನಮ್ಮ ಪ್ರೀತಿಯ ಪೂಜ್ಯನೀಯ ಅಮ್ಮನವರ ಅವತಾರ ಶುಭ ದಿನಕ್ಕೆ ನೀವು ಸಹ ನಿಮ್ಮ ಶುಭಾಶಯ ತಿಳಿಸಬೇಕೆ? ಇನ್ನೇಕೆ ತಡ, ಇಂದೇ ನಿಮ್ಮ ಶುಭಾಶಯಗಳನ್ನು ವಿಡಿಯೋ ಮಾಡಿ ಬಂಗಾರು ಅಮ್ಮ ಕನ್ನಡ @gmail.com ಎಂಬ ಇಮೇಲ್ ವಿಳಾಸಕ್ಕೋ ಅಥವಾ ಈ ಕೆಳಕಂಡ ನಂಬರ್ಗೆ ವಾಟ್ಸಪ್ ಮುಖೇನ ಕಳುಹಿಸಿ. ಈ ಸುವರ್ಣಾವಕಾಶವನ್ನು ಕಳೆದುಕೊಳ್ಳಬೇಡಿ. ಓಂ ಶಕ್ತಿ. ಗುರುವಿನ ಸಹಾಯದೊಂದಿಗೆ ಆಧ್ಯಾತ್ಮಿಕದಲ್ಲಿ ಕರಗಬೇಕು, ಭಕ್ತಿಯನ್ನು ಸೇವಿಸಬೇಕು. ವಿವರಣೆ: ನಮ್ಮ ದೇಹದ ಪ್ರಮುಖ ಅಂಶವೇನೆಂದು ನಾವು ತೀವ್ರವಾಗಿ ಗಮನಿಸಿದರೆ ಅದು ಅಂತರಾಳದ ಆತ್ಮ ಎಂದು ನಮಗೆ ತಿಳಿದು ಬರುತ್ತದೆ. ಲೌಕಿಕ ಇಷ್ಟಾರ್ಥಗಳ ಕಾರಣವಾಗಿ ನಾವು ನಮ್ಮ ಅಂತರಾಳ ಪರಿಶುದ್ಧತೆಯನ್ನು ಕಳೆದುಕೊಳ್ಳುತ್ತಿದ್ದೇವೆ. ಪಾತಾಳದಲ್ಲಿ ತೋಡಿ ಎತ್ತಿದಂತಹ ಚಿನ್ನವೂ ಶುದ್ಧವಾಗಿರುವುದಿಲ್ಲ. ಅದನ್ನು ಸರಿಯಾದ ಕ್ರಮದಲ್ಲಿ ಕರಗಿಸಿ ಅದರಲ್ಲಿರುವ ಅನಾವಶ್ಯಕ ಲೋಹಗಳನ್ನು ತೆಗೆದುಹಾಕಿ ಪರಿಶುದ್ಧವಾದ ಚಿನ್ನವನ್ನು ತಯಾರಿಸಲಾಗುತ್ತದೆ. ಅದರ ಹಾಗೆ ನಾವೂ ಸಹ ಗುರುವಿನ ನಿದರ್ಶನಗಳನ್ನು ಪರಿಪಾಲಿಸಿ ಆಧ್ಯಾತ್ಮಿಕದಲ್ಲಿ ಏಳಿಗೆ ಹೊಂದುವುದರೊಡನೆ ನಮ್ಮನ್ನು ಶುದ್ಧಪಡಿಸಿಕೊಳ್ಳಬೇಕು. ಪರಿಶುದ್ಧವಾದ ಭಕ್ತಿ ಅಮೃತಕ್ಕೆ ಸಮಾನ ಎಂದು ಹೇಳುತ್ತಾರೆ. ನಮ್ಮ ಮನದಲ್ಲಿ ಕಲ್ಮಶ ಭಾವನೆಗಳೊಂದಿಗೆ ಅಮೃತದ ರುಚಿಯನ್ನು ಸವಿಯಲು ಆಗುವುದಿಲ್ಲ. ಭಕ್ತಿ ಎಂಬ ಸಿಹಿಯನ್ನು ಸೇವಿಸುತ್ತಾ ಸೇವಿಸುತ್ತಾ ನಾವು ಪರಿಶುದ್ಧಗೊಳ್ಳುವುದರೊಡನೆ ಕೊನೆಗೊಂದು ದಿನ ಅದರ ಸವಿರುಚಿಯು ಅರಿವಾಗುತ್ತದೆ. ಇದನ್ನು ಮನಗೊಳ್ಳಲು ಆಧ್ಯಾತ್ಮಿಕ ಗುರು ಪೂಜನೀಯ ಅಮ್ಮನವರ ಅನುಗ್ರಹ ನಿದರ್ಶನ ಅವಶ್ಯಕ. ಓಂ ಶಕ್ತಿ.